ಆಶ್ವಯುಜ ಶುಕ್ಲಪಕ್ಷದ ಮೂಲ ನಕ್ಷತ್ರದಂದು ಸರಸ್ವತಿ ಪೂಜೆಯನ್ನು ಆಚರಿಸಲಾಗುತ್ತದೆ. ಈ ದಿನ ಪ್ರಾತಃಕಾಲದಲ್ಲೆದ್ದು ಮಂಗಳ ಸ್ನಾನವನ್ನು ಮಾಡಬೇಕು. ದೇವರ ಮನೆ ಅಥವಾ ದೇವರಿಡುವ ಸ್ಥಳವನ್ನು ಶುಚಿಗೊಳಿಸಬೇಕು. ಪೀಠವೊಂದನ್ನು ಸ್ಥಾಪಿಸಿ ಸಿಂಗರಿಸಬೇಕು. ಪೂಜೆಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸರಿಯಾದ ಕ್ರಮದಲ್ಲಿ ಸಿದ್ಧಪಡಿಸಿಕೊಳ್ಳಬೇಕು. ಹೀಗೆ ಸಿಂಗರಿಸಿದ ಪೀಠದ ಮೇಲೆ ಧಾನ್ಯವನ್ನು ಹರಡಿ ತಾಯಿ ಸರಸ್ವತಿಯ ವಿಗ್ರಹ ಅಥವಾ ಚಿತ್ರಪಟವೊಂದನ್ನು ಸ್ಥಾಪಿಸಬೇಕು. ದೇವಿಯ ಮುಂಭಾಗದಲ್ಲಿ ಪುಸ್ತಕ ಹಾಗೂ ಲೇಖನಿಯೊಂದನ್ನು ಇಡಬೇಕು. ದೇವಿಯನ್ನು ಕಲ್ಪೋಕ್ತ ರೀತಿಯಲ್ಲಿ ಅರ್ಚಿಸಿದ ನಂತರ ಪುಸ್ತಕವನ್ನು ಅರಿಶಿನ, ಕುಂಕುಮ ಹಾಗೂ ಹೂಗಳಿಂದ ಪೂಜಿಸಬೇಕು. ದೇವಿಗೆ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಹಾಗೂ ಇತರೆ ಸಿಹಿ ಪದಾರ್ಥಗಳನ್ನು ನೈವೇದ್ಯವನ್ನಾಗಿ ಸಮರ್ಪಿಸಬೇಕು. ವಾಸು ಅಗರಬತ್ತಿ ಮತ್ತು ಕರ್ಪೂರವನ್ನು ಬೆಳಗಿಸಿ ಆರತಿ ಮಾಡಬೇಕು. ದೇವಿಯನ್ನು ವಿದ್ಯೆ ಹಾಗೂ ಬುದ್ಧಿಯನ್ನು ಕರುಣಿಸುವಂತೆ ಪ್ರಾರ್ಥಿಸಬೇಕು. ತಾಂಬೂಲ ಮತ್ತು ಪ್ರಸಾದವನ್ನು ಸ್ನೇಹಿತರಿಗೆ ಹಾಗೂ ಕುಟುಂಬದವರಿಗೆ ನೀಡಬೇಕು. ವಾಸು ಅಗರಬತ್ತಿಯವರಿಂದ ಸರ್ವರಿಗೂ ಸರಸ್ವತಿ ಪೂಜೆ ಶುಭ ತರಲಿ.